ಕೈಯಲ್ಲಿ ಬ್ಲೇಡ್ ಹಿಡ್ಕೊಂಡು ದುನಿಯಾದಲ್ಲಿ ಲೂಸ್ ಲೂಸ್ ಆಗಿ ಡೈಲಾಗ್ ಹೊಡ್ಕೊಂಡು ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಟ್ಟಿದ್ದ ಯೋಗೀಶ್ ಕೂಡ ಸ್ಟೇಜ್ ಮೇಲೆ ತಮ್ಮ ಚಳಕ ತೋರಿಸಿದ್ರು. ಯೋಗಿ ಜೊತೆ ಪೌಡರ್ ಹಾಕೊಳ್ಳಿ ತಲೆ ಬಾಚ್ಕೊಳ್ಳಿ ಅಂತಿದ್ದವರು ನೋಡಿ ನೋಡಿ, ನಾನು ಇಷ್ಟು ಹೇಳ್ತಿದ್ದಂಗೆ ನಿಮಗೆ ಗೊತ್ತಾಗೋಯ್ತು ನಾನು ಯಾರ ಬಗ್ಗೆ ಹೇಳ್ತಾ ಇದ್ದೀನಂತ. ಅವರ ಡೈಲಾಗ್ಗಳನ್ನು ನೀವೇ ಕೇಳಿ ಎಂಜಾಯ್ ಮಾಡಿ. ನಮ್ಮ ಬದುಕಿಗೆ ಅರ್ಥವನ್ನು ಆದರ್ಶವನ್ನು ಕಲಿಸಿಕೊಟ್ಟ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಓ ಅಣ್ಣವರು ತಡೀತಾರೆ. ಅಣ್ಣವ್ರು ಏನೋ ಹೇಳ್ತಿದ್ರೆ ಅದು ಕೇಳಿಸ್ಕೊಡ್ರಿ. ಅಣ್ಣ ಓಣ ಅಣ್ಣ ಹೇಳ್ತೀನಿ, ಅಣ್ಣ ಹೇಳ್ತೀನಿ. ಓಣ ಎಲ್ಲರೂ ಕಣ್ಕೊಟ್ಬಿಟ್ಟು ಸ್ವರ್ಗಕ್ಕೆ ಹೋಗ್ಬೇಕಂತೆ ಎಲ್ಲರೂ. ಅಣ್ಣವ್ರು ಹೇಳ್ತಿದ್ದಾರೆ ಅವ್ರು ಕೊಟ್ಟೋಗಿದರೆ ನಾವೆಲ್ಲರೂ ಕಣ್ಕೊಟ್ಟು ಸ್ವರ್ಗಕ್ಕೆ ಹೋಗ್ಬೇಕು. ಯಾರು ಕಣ್ಕೊಡಲ್ಲೋ ಅವ್ರು ನರಕಕ್ಕೆ ಹೋಗ್ತಾರೆ, ಇಲ್ಲ ಸೆಂಟ್ರಲ್ಲಿ ಇರ್ತಾರೆ. ಎಲ್ಲರೂ ಕೈ ತೋರಿಸಿ ಕೈ ತೋರಿಸಿ ಕೈ ತೋರಿಸಿ. ಅಯ್ಯೋ 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 ಅಯ್ಯೋ, ರೇಖೆಗಳೆಲ್ಲ ಅಳಿಸಿ ಹೋಗಿಯಲ್ಲಪ್ಪ. ಆಹಾ, ಮೊದಲು ಕೈ ಕೆಲಸ ನಿಲ್ಲಿಸಿ ಯಾವ್ದಾದ್ರು ಇಡಿ ಜೋಡು ತಗಲಾಕೋ, ಬ್ರೈನ್ ವರ್ಕ್ ಆಗತ್ತೆ. ಮಗ ಅಮೇರಿಕ, ಅಮ್ಮ ಭಾರತ್ ಮಾತೆ ಇಲ್ಲೇ ಇದ್ದಾಳೆ. ಜೈ ಕರ್ನಾಟಕ ಮಾತೆ, ಒಂದೇ ಮಾತ್ರ ಟಿಪು ಸುಲ್ತಾನ್. ರೀ 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 ನಿಲ್ರಿ, ನೀವ್ಯಾಕ್ರಿ ದುನಿಯಾಕ್ ಎಂಟ್ರಿ ಕೊಡ್ತಾ ಇದ್ದೀರಾ? ಓ, ನೀವು ಸಿನಿಮಾ ದುನಿಯಾದವರೇ ಅಲ್ವೇ, ಬನ್ನಿ. ಮೊದಲೇ ನೀವು ಕುಣಿಯೋದ್ರಲ್ಲಿ ಸಖತ್ ಫೇಮಸ್ಸು, ನಮ್ಮ ಆಡಿಯನ್ಸ್ಗೆ ನೀವು ಸ್ವಲ್ಪ ಎಂಟರ್ಟೈನ್ ಮಾಡಿ. ಸಾ
ಯಾರೇನಿ ಬುಲ್ಬುಲ್ ಸಿಂಗಾರಿ ಯಾರೇನಿ ಬುಲ್ಬುಲ್ ಇಷ್ಟಕ್ಕೆ ನೀವು ಖುಷಿಯಾಗ್ಬಿಟ್ರೆ ಹೆಗ್ರಿ, ಇನ್ ಮುಂದಿದೆ ಒರಿಜಿನಲ್ ಧಮಾಕ, ಅದನ್ನ ನೋಡೋಣ ಈ ಬ್ರೇಕ್ ಆದ್ಮೇಲೆ. ನಿನ್ನಾಸೆ ನೂರಿದ್ದರು ಅವನಾಸೆ ಬೇರೆಗುರು ಬಾಳಲ್ಲಿ ಏನಾದರು ಏನೋ ಒಂದರ ಬದುಕಕ್ಕೆ ನಂಬಿಕೆ ಬೇಕು. ನನ್ನ ತಾವಿರೋದು 15 ರೂಪಾಯಿ ಎರಡೇ ಎರಡು ಟೊಮೊಟೊ ಕಣ್ಣಣ್ಣ.